हाय नमस्ते फ्रेंड्स, वेलकम टू कोलार किचन। बनी फ्रेंड्स, इवत्तिन वीडियो तुम्बाने हेल्दी आगिरुवंता हागेने टेस्टी आगिरुवंता हल्ली शैली उरुली काळ बसारु याव तर माडोदु अंत तिळिसिकोड्तारे नम्म अत्तेयवरु। तुम्बाने रुचियागिरुत्ते ई वीडियो नोडिद मेले खंडित नीवु ट्रई माडि नोडि। ಹಾಗೇನೇ ಹುರುಳಿಕಾಳು ತಿನ್ನೋದ್ರಿಂದ ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದು। ಬನ್ನಿ ಇವಾಗ ಹುರುಳಿಕಾಳು ಬಸ್ಸಾರು ಮಾಡೋದಕ್ಕೆ ಇನ್ನೆಲ್ಲ ಬೇಕು, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ। ನೋಡಿ ಇಲ್ಲಿ ಒಂದು ಕುಕ್ಕರ್ಗೆ ನಾನು ಅರ್ಧ ಕೆಜಿ ಹುರುಳಿಕಾಳನ್ನು ಹಾಕೋತಾ ಇದ್ದೀನಿ। ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿಯಲ್ಲಿ ಮಾಡ್ಕೋತಾ ಇದ್ದೀವಿ। ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿಕೊಂಡು ಹುರುಳಿಕಾಳನ್ನು ಹಾಕೊಳ್ಳಿ। ಹಾಗೇನೇ ಒಂದು 2 ರಿಂದ 3 ಸರಿ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಟೊಮೆಟೊ 2 ಹಾಕೋತಾ ಇದ್ದೀವಿ। ಅಗನೇ ಇವಾಗ ಹುರುಳಿಕಾಳು ಬೇಯೋದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕೋತಾ ಇದ್ದಾರೆ। ಒಂದು ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕೊಂಡು ಹುರುಳಿಕಾಳು ಬೇಯಿಸ್ಕೋಬೇಕು। ಯಾಕಪ್ಪ ಅಂದ್ರೆ ಹುರುಳಿಕಾಳು ಬೆಂದಿರುವಂತ ನೀರಿನಲ್ಲೇ ನಾವು ಬಸ್ಸಾರು ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕೋಬೇಕಾಗುತ್ತೆ। ಹಾಗೇನೇ ಹುರುಳಿಕಾಳು ಬೇಯೋದಕ್ಕೆ ಬೇಕಾಗುವಷ್ಟು ಉಪ್ಪನ್ನ ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಸ್ಟೌ ಮೇಲೆ ಇಟ್ಟು 3 ವಿಷಿಲ್ ಕೂಗಿಸ್ಕೋಬೇಕಾಗುತ್ತೆ। 3 ವಿಷಿಲ್ ಬಂದು ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು। ನೋಡಿ ಸ್ಟೌ ಮೇಲೆ ಇಟ್ಟಿದ್ದೀನಿ, 3 ವಿಷಿಲ್ ಬಂದು ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು। ಇದು ಬೇಯಿಸ್ತರಲ್ಲಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೋಬೇಕು। ನೋಡಿ ಒಂದು ಪ್ಯಾನ್ ಬಿಸಿಗೆ ಇಟ್ಟು ಅದಕ್ಕೆ ನಾನು ಅರ್ಧ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ। ಎಣ್ಣೆ ಬಿಸಿ ಆದ ನಂತರ 2 ಈರುಳ್ಳಿ 2 ಬೆಳ್ಳುಳ್ಳಿ ಹಾಗೇನೇ ಒಂದು 10 ರಿಂದ 12 ಒಣಮೆಣಸಿನಕಾಯಿನ ಹಾಕೋತಾ ಇದ್ದೀನಿ। ಮೆಣಸಿನಕಾಯಿ ನಿಮ್ಮ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿಕೊಂಡು ಹಾಕೊಳ್ಳಿ। ನೋಡಿ ಇವಾಗ ಇವಿಷ್ಟನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ। ನೋಡಿ ಇಷ್ಟು ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಅರ್ಧ ಸ್ಪೂನ್ ಜೀರಿಗೆ ಹಾಕೊಂಡು ಫ್ರೈ ಮಾಡ್ಕೋಬೇಕು। ನೋಡಿ ಇವಿಷ್ಟು ಚೆನ್ನಾಗಿ ಫ್ರೈ ಆಗಿದೆ। ಈಗ ಸ್ಟೌನ ಆಫ್ ಮಾಡ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋತಾ ಇದೀನಿ। ಇದ್ರ ಬಿಸಿಗೇನೆ ಸ್ವಲ್ಪ ಫ್ರೈ ಆದ್ರೆ ಸಾಕಾಗುತ್ತೆ। ಸ್ಟೌನ ಆಫ್ ಮಾಡ್ಕೊಂಡು ತಣ್ಣಗೆ ಹೋಗಿ ಬಿಡೋಣ। ನೋಡಿ ಇಲ್ಲಿ 3 ವಿಷಿಲ್ ಬಂದು ಕಂಪ್ಲೀಟ್ ಆಗಿ ತಣ್ಣಗೆ ಆಗಿದೆ, ಓಪನ್ ಮಾಡ್ತಾ ಇದ್ದಾರೆ। ನೋಡಿ ಹುರುಳಿಕಾಳು ಮತ್ತೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ। ನೋಡಿ ಈ ತರ ಬೆಂದ್ರೆ ಸಾಕಾಗುತ್ತೆ, ತುಂಬಾ ನುಣ್ಣಗೆಲ್ಲ ಬೇಯಿಸೋದಕ್ಕೆ ಹೋಗಬೇಡಿ। ಹುರುಳಿಕಾಳು ಬಸ್ಸಾರು ಅಂತ ಇಲ್ಲ, ಯಾವುದೇ ತರಕಾರಿ ಸೊಪ್ಪು ಬಸ್ಸಾರನ್ನು ಸಹ ನಾವು ನುಣ್ಣಗೆ ಬೇಯಿಸ್ಕೋಬಾರದು। ನೋಡಿ ಹುರುಳಿಕಾಳು ಹಾಗೇನೇ ನೀರನ್ನ ಸೆಪರೇಟ್ ಮಾಡಿ ಇಟ್ಕೊಂಡಿದ್ದಾರೆ। ನಂತರ ಒಂದು ಪ್ಲೇಟ್ಗೆ ಬೇಯಿಸ್ಕೊಂಡಿರುವಂತ ಹುರುಳಿಕಾಳು ಹಾಗೇನೇ ಬೆಂದಿರುವಂತ ಟೊಮೆಟೊ ಹಾಕೋತಾ ಇದ್ದಾರೆ। ನೋಡ್ಕೊಳ್ಳಿ ನಿಮಗೆ ಸಾಂಬಾರು ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ನೀವು ಹುರುಳಿಕಾಳನ್ನು ತೆಗೆದು ತಣ್ಣಗೆ ಹೋಗ್ಬಿಡ್ಬೇಕು। ಮಿಕ್ಕಿರುವಂಥ ಹುರುಳಿಕಾಳಲ್ಲಿ ನಾವು ಪಲ್ಯ ರೆಡಿ ಮಾಡ್ಕೊಳ್ಳೋದು। ನೋಡಿ ಇಷ್ಟು ಹುರುಳಿಕಾಳನ್ನು ಸಾಂಬಾರು ಮಾಡೋದಕ್ಕೋಸ್ಕರ ತೆಗೆದಿಟ್ಟಿದ್ದಾರೆ, ಇದು ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು। ನೋಡಿ ಯಾವುದೇ ಕಾರಣಕ್ಕೂ ನಾವು ಈ ಹುರುಳಿಕಾಳು ಬೇಯಿಸ್ಕೊಂಡಿರುವಂಥ ನೀರನ್ನು ಚೆಲ್ಲಬಾರ್ದು, ಇದೇ ನೀರಲ್ಲೇ ನಾವು ಬಸ್ಸಾರು ಮಾಡ್ಕೊಳ್ಳೋದು। ಈ ನೀರು ಹಾಕಿದ್ರೇ ಬಸ್ಸಾರು ಟೇಸ್ಟಿ ಆಗಿರೋದು। ಇದನ್ನು ಪಕ್ಕಕ್ಕಿಟ್ಟು ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದಾರೆ, ಹಾಗೆಯೇ ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಕಾಯಿತುರಿ ಹಾಕೋತಾ ಇದ್ದಾರೆ। ನಂತರ ಇದಕ್ಕೆ 2 ಸ್ಪೂನ್ ಸಾಂಬಾರು ಪೌಡ್ರ್ ಹಾಕೋತಾ ಇದ್ದಾರೆ। ಈ ಸಾಂಬಾರು ಪೌಡ್ರ್ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಪ್ಲೀಸ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ। ಹಾಗೆಯೇ ತೆಗೆದಿಟ್ಕೊಂಡಿರುವಂಥ ಹುರುಳಿಕಾಳು ಟೊಮೆಟೊ ತಣ್ಣಗಾದಮೇಲೆ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದಾರೆ। ನಂತರ ಮೊದಲೇ ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಹಾಗೆಯೇ ಒಣಮೆಣಸಿನಕಾಯಿನ ಇದಕ್ಕೆ ಹಾಕೋಬೇಕು। ನಂತರ ಇದಕ್ಕೆ ಒಂದು ನೆಲ್ಲಿಕಾಯಿ ಕತ್ತದಷ್ಟು ಹುಣಸೆಹಣ್ಣನ್ನು ಹಾಕೋಬೇಕು। ಟೊಮೆಟೊ ಹಾಕಿದ್ರೂ ಸಹ ನಾವು ಹುಣಸೆಹಣ್ಣನ್ನು ಹಾಕ್ಕೊಂಡ್ರೇ ಬಸ್ಸಾರು ಟೇಸ್ಟಿಯಾಗಿ ಬರೋದು। ಹಾಗೆಯೇ ಇವಾಗ ಇದಕ್ಕೆ ಹುರುಳಿಕಾಳು ಬೇಯಿಸ್ಕೊಂಡಿರುವಂಥ ನೀರನ್ನು ಹಾಕೋಬೇಕು, ನಾವು ರುಬ್ಬೋದಕ್ಕೆ ಬೇಕಾಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು। ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಬರಬೇಕು। ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡಾಗಿದೆ, ಇವಾಗ ಬಸ್ಸಾರಿಗೆ ಮಸಾಲೆ ರೆಡಿ ಆಗಿದೆ। ನೋಡಿ ತೋರಿಸ್ತಾರೆ ಈ ಥರ ನುಣ್ಣಗೆ ರುಬ್ಕೋಬೇಕು। ನೋಡಿ ಇವಾಗ ಇದು ರೆಡಿ ಆಗಿದೆ। ಇವಾಗ ಈ ಮಸಾಲೆನ ನಾವು ಮೊದಲೇ ಹುರುಳಿಕಾಳು ಬೇಯಿಸ್ಕೊಂಡಿದ್ರಲ್ಲ ಅದೇ ಕುಕ್ಕರ್ಗೆ ಹಾಕ್ಕೋತಾ ಇದ್ದಾರೆ। ನಂತರ ಹುರುಳಿಕಾಳು ಬೇಯಿಸ್ಕೊಂಡಿರುವಂಥ ನೀರನ್ನೇ ಇದೇ ಮಿಕ್ಸಿ ಜಾರ್ಗೆ ಹಾಕಿ ಒಂದು ಸ್ವಲ್ಪ ತಿರುಗಿಸಿ ಇದಕ್ಕೆ ಹಾಕೋತಾ ಇದ್ದಾರೆ। ನೋಡಿ ಯಾವುದೇ ಕಾರಣಕ್ಕೂ ಬೇರೆ ನೀರನ್ನು ಯೂಸ್ ಮಾಡ್ಕೋಬಾರ್ದು, ಹುರುಳಿಕಾಳು ಬೇಯಿಸ್ಕೊಂಡಿರುವಂಥ ನೀರನ್ನೇ ಯೂಸ್ ಮಾಡ್ಕೋಬೇಕು। ಇದೇ ನೀರು ಹಾಕಿದ್ರೇ ಬಸ್ಸಾರು ಟೇಸ್ಟಿ ಆಗಿರೋದು, ಬೇರೆ ನೀರು ಹಾಕಿದ್ರೆ ಬಸ್ಸಾರು ಅಷ್ಟೊಂದು ಟೇಸ್ಟಿಯಾಗಿ ಬರೋದಿಲ್ಲ।
ನೋಡ್ಕೊಳ್ಳಿ ನಿಮಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಹುರುಳಿಕಾಳು ಬೇಯಿಸ್ಕೊಂಡಿರುವಂಥ ನೀರನ್ನು ಹಾಕೋಬೇಕು. ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಕನ್ಸಿಸ್ಟೆನ್ಸಿಲಿದ್ದರೆ ಕರೆಕ್ಟಾಗಿ ಸಾಂಬಾರು ರೆಡಿ ಆಗುತ್ತೆ. ಇವಾಗ ಇದನ್ನು ಸ್ಟೌವ್ ಮೇಲಿಟ್ಟು ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಅನ್ನಕ್ಕೆ ಮುದ್ದೆಗೆಲ್ಲ ಈ ಕನ್ಸಿಸ್ಟೆನ್ಸಿಲಿದ್ರೇ ತುಂಬ ಟೇಸ್ಟಿ ಆಗಿರೋದು. ನೋಡಿ ಎರಡರಿಂದ ಮೂರು ನಿಮಿಷ ಆಗಿದೆ, ಚೆನ್ನಾಗಿ ಕುದೀತಾ ಇದೆ. ನೋಡಿ ಹುರುಳಿಕಾಳಿನ ಬಸ್ಸಾರು ರೆಡಿ ಆಗಿದೆ, ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪಾತ್ರೆ ಬಿಸಿಗಿಟ್ಟೋದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದಾರೆ. ಎಣ್ಣೆ ಬಿಸಿಯಾದ ನಂತರ ಅರ್ಧ ಸ್ಪೂನ್ ಸಾಸಿವೆ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ ಫ್ರೈ ಮಾಡಿಕೊಂಡ ನಂತರ ಇದಕ್ಕೆ ರೆಡಿ ಮಾಡ್ಕೊಂಡಿರುವಂಥ ಬಸ್ಸಾರನ್ನು ಹಾಕೋತಾ ಇದ್ದೀವಿ. ನೋಡಿ ಬಿಸಿ ಬಿಸಿಯಾದಂತಹ ಹುರುಳಿಕಾಳಿನ ಬಸ್ಸಾರು ರೆಡಿಯಾಗಿದೆ. ಅನ್ನಕ್ಕೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡಿದ ಮೇಲೆ ಖಂಡಿತ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಬನ್ನಿ ಇವಾಗ ಹುರುಳಿಕಾಳಿನ ಪಲ್ಯ ಮಾಡ್ಕೊಳ್ಳೋಣ. ಪಲ್ಯ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಬಾಣಲಿ ಬಿಸಿಗಿಟ್ಟೋದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಅರ್ಧ ಸ್ಪೂನ್ ಸಾಸಿವೆ ಹಾಕೋತಾ ಇದ್ದಾರೆ. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆಯೇ ಒಂದೆರಡರಿಂದ ಮೂರು ಒಣಮೆಣಸಿನಕಾಯಿ, ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದಾರೆ. ಈರುಳ್ಳಿ ಒಣಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಇವಾಗ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ನೋಡಿ ಈರುಳ್ಳಿ ಇಷ್ಟು ಫ್ರೈ ಆದ ನಂತರ ನಾವು ಮಾಡ್ಕೊಂಡಿರುವಂಥ ಬಸ್ಸಾರನ್ನು ಒಂದು ಸ್ವಲ್ಪ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಈ ಈರುಳ್ಳಿಗೆ ಆ್ಯಡ್ ಮಾಡಿ ಫ್ರೈ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ನಮ್ಮ ಅತ್ತೆಯವರು ಇದೇ ಥರನೇ ಮಾಡೋದು ಯಾವಾಗ್ಲೂ. ಇವಾಗ ಇದಕ್ಕೆ ಬೇಯಿಸ್ಕೊಂಡಿರುವಂತಹ ಹುರುಳಿಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗಿದೆ. ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಹಸಿ ಕಾಯಿತುರಿ ಹಾಕಿ ಇನ್ನೂ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಮಿಕ್ಸ್ ಮಾಡ್ಕೊಂಡಾಗಿದೆ, ಪಲ್ಯ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಈಸಿಯಾಗಿ ಅನ್ನಕ್ಕೆ ಮುದ್ದೆಗೆಲ್ಲ ಸರಿ ಹೊಂದುವಂತಹ ಹಳ್ಳಿ ಶೈಲಿಯಲ್ಲಿ ಹುರುಳಿಕಾಳು ಬಸ್ಸಾರು ಯಾವ ಥರ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.